ಸ್ಮಶಾನದಿಂದ ತನ್ನಂತಹ ಚಿತಾಭಸ್ಮದಿಂದನೇ ಅಭಿಷೇಕ ಮಾಡಿದ್ರೆ ಈ ಒಂದು ಮಹಾಕಾಳೇಶ್ವರಿಗೆ ಪ್ರಿಯ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿರ್ತಕ್ಕಂಥ ಈ ಒಂದು ಉಜ್ಜಯಿನಿ ಏನಿದೆ ಮಹಾಕಾಳೇಶ್ವರ ಕ್ಷೇತ್ರ ಅಷ್ಟೇ ಪ್ರಸಿದ್ಧಿ ಇದೆ. ಯಾಕೆ ಅಂತ ಹೇಳಿದ್ರೆ 180 ಡಿಗ್ರಿ ಅಂದರೆ 180 ಡಿಗ್ರಿ ಆ್ಯಂಗಲಲ್ಲಿ ನೀವು ಅಕ್ಷಾಂಶದಲ್ಲಿ ರೇಖೆಯನ್ನು ಎಳೆದಾಗ ಉಜ್ಜಯಿನಿಗೆ ಬಂದು ಸೇರುತ್ತೆ. ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಈ ಒಂದು ಉಜ್ಜಯಿನಿ ಆ ಕಾರಣಕ್ಕೋಸ್ಕರ ಸೆಂಟರ್ ಆಫ್ ದ ಸಿಟಿ ಅಂತ ಅಂತ ಕೂಡ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ ಈ ಮಹಾಕಾಳೇಶ್ವರ ಟೆಂಪಲ್ ಏನಿದೆ ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ನೀವು ನೋಡಿರ್ಬೋದು ಭಾಳಷ್ಟು ದೇವಸ್ಥಾನಗಳಲ್ಲಿ ಅಭಿಷೇಕಕ್ಕೆ ಭಸ್ಮ ಅಥವಾ ಕರ್ಪೂರದಿಂದ ಮಾಡಿರ್ತಕ್ಕಂಥ ಭಸ್ಮವನ್ನು ಬಳಸ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಮಹಾಕಾಳೇಶ್ವರ ದೇವಸ್ಥಾನ ಏನಿದೆ ಈ ಒಂದು ದೇವಸ್ಥಾನದಲ್ಲಿ ಸ್ಮಶಾನದಿಂದ ತಂದಂತಹ ಚಿತಾಭಸ್ಮದಿಂದನೇ ಅಭಿಷೇಕ ಮಾಡಿದ್ರೆ ಈ ಒಂದು ಮಹಾಕಾಳೇಶ್ವರಿಗೆ ಪ್ರಿಯ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿದೆ. ಇಲ್ಲಿ ನಾ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ಅಂತ ಹೇಳಿದ್ರೆ ಅಷ್ಟೊಂದು ಶಕ್ತಿಶಾಲಿ ಇರ್ತಕ್ಕಂಥದ್ದು ತೋರಿಸ್ಕೊಡ್ತೀನಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡ್ಬೋದು ಹೂವ ಎಲ್ಲ ಇದೆ. ಶ್ರೀ ಮಹಾಕಾಳೇಶ್ವರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಿ ಸರ್ವೇ ಜನ ಸುಖಿನ ಭವಂತು. ಬನ್ನಿ ನೋಡೋಣ ಮಹಾಕಾಳೇಶ್ವರ ದರ್ಶನ ಹೇಗಿರತ್ತೆ ಏನು. ಮಹಾಕಾಳೇಶ್ವರ ದರ್ಶನ ನೋಡ್ಬೋದು, ಲೈನಲ್ಲಿ ನಿಂತಿದ್ದೀನಿ. ಇಷ್ಟೊಳ್ಳೆ ದರ್ಶನ. ಇರ್ತಕ್ಕಂಥ 12 ಜ್ಯೋತಿರ್ಲಿಂಗ ಏನಿದೆ ಸೌರಾಷ್ಟ್ರ ಸೋಮನಾಥ ಶ್ರೀಶೈಲ ಮಲ್ಲಿಕಾರ್ಜುನ ಉಜ್ಜಯಿನಿ ಮಹಾಕಾಳೇಶ್ವರ ರಾಮಸೇತು ರಾಮೇಶ್ವರ ಗಶ್ಮೇಶ್ವರ ತ್ರಂಬಕೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ನಾಗೇಶ್ವರ ಭೀಮಶಂಕರ ಕೇದಾರನಾಥ ಸಪ್ತ ಋಷಿಗಳು ಪೂಜಿಸುವಂಥ ಕಾಶಿ ವಿಶ್ವನಾಥಾಯ ನಮಃ ಅಂತ ಹೇಳ್ತಾರೆ. ಓಂ ನಮಃ ಶಿವ. ಯಾಕೆಂದರೆ ಈ ಮಹಾಕಾಳೇಶ್ವರ ಅಂದರೆ ಅಷ್ಟು ಶಕ್ತಿ ಏನಕ್ಕೆ ಅಂತ ಹೇಳಿದ್ರೆ ಮಹಾಕಾಳ್ ಮಹಾರಾಜ್ ಅಂತಲೇ ಹೇಳ್ತಾರೆ. ಯಾರಿಗೆ ಜೀವನದಲ್ಲಿ ಅಪಮೃತ್ಯು ದೋಷ ಇರುತ್ತೋ ಅಂಥವರು ಈ ಮಹಾಕಾಳೇಶ್ವರ ಸ್ವಾಮಿಯನ್ನು ದರ್ಶನ ಮಾಡೋದ್ರಿಂದ ಈ ಶಿವಲಿಂಗವನ್ನು ಅವರ ಅಪಮೃತ್ಯು ದೋಷ ಹೋಗುತ್ತೆ ಅಂತ ಕೂಡ ಒಂದು ಮಾತಿದೆ. ನೀವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಥಳ. ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಈ ಒಂದು ಸ್ಥಳ ದೇವಸ್ಥಾನದ ಒಳಾಂಗಣ ಪ್ರದೇಶ. ಅದಾದ ನಂತರ ಅಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಏನಿದೆ ಶ್ರೀ ಮಹಾಕಾಳೇಶ್ವರ ದೇವಸ್ಥಾನದ ಆ ಒಂದು ಗರ್ಭಗುಡಿಯ ಮೇಲಿರ್ತಕ್ಕಂಥ ಒಂದು ಕಳಸ ನೀವು ನೋಡ್ಬೋದು. ಬಾವುಟ ಇರತಕ್ಕಂಥದ್ದು ನೋಡಿ ಅದರ ಪಕ್ಕದಲ್ಲಿ ಇದೆ. ಬಲಭಾಗದಲ್ಲಿ ಏನಿದೆ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯಜ್ಞಕುಂಡ ಅಂದರೆ ಯಜ್ಞ ಮಾಡ್ತಕ್ಕಂಥ ಒಂದು ಮಂಟಪ. ಇಲ್ಲಿ ರುದ್ರಕ್ಕೆ ಸಂಬಂಧಪಟ್ಟಂಥ ಯಜ್ಞ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತು ಮಹಾಮೃತ್ಯುಂಜಯ ಯಜ್ಞ ಅಂಥದ್ದು ಹೋಮ ಈ ರೀತಿಯೆಲ್ಲ ಯಜ್ಞಗಳನ್ನು ನಡೆಸಲಿಕ್ಕೆ ಈ ಮಹಾಕಾಳೇಶ್ವರ ದೇವಸ್ಥಾನ ಏನಿದೆ ಈ ದೇವಸ್ಥಾನದ ವತಿಯಿಂದ ಇಲ್ಲಿ ನಡೆಸಲಾಗತ್ತೆ ಯಜ್ಞಗಳನ್ನು. ಸೊ ಈ ಒಂದು ಜಾಗ ಏನಿದೆ ನೀವು ನೋಡ್ತಾ ಇರ್ತಕ್ಕಂಥದ್ದು ಯಜ್ಞಕುಂಡ ಯಜ್ಞ ಮಾಡ್ತಕ್ಕಂಥ ಈ ಒಂದು ಜಾಗ ಅಷ್ಟೇ ಅದ್ಭುತವಾಗಿರುತ್ತೆ. ಅದರಲ್ಲೂ ಮಹಾಮೃತ್ಯುಂಜಯ ಹೋಮ ಇರ್ಬೋದು ನವಗ್ರಹ ಸಂಬಂಧಪಟ್ಟಂಥ ಹೋಮ ಇರ್ಬೋದು ಇಲ್ಲಿ ಪ್ರತೀತಿ ಇರ್ತಕ್ಕಂಥದ್ದು ಇಲ್ಲಿ ನಡೆಸ್ತಾರೆ ಅಂತ ಹೇಳಿದ್ರು. ಇಲ್ಲಿನ ಅರ್ಚಕರು ಅವ್ರ ಹತ್ರ ಮಾತಾಡಿ ತುಂಬ ಖುಷಿಯಾಯಿತು. ಊರು ಹೇಳಿದೆ ಮೈಸೂರು ಅಂತೇಳಿ ಕರ್ನಾಟಕ ಅಂತೇಳಿ. ಸೊ ಚಾಮುಂಡೇಶ್ವರಿ ಮಂದಿರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹೇಳಿದ್ರು. ಖುಷಿಯಾಯಿತು ತುಂಬಾ. ಮಹಾಕಾಳೇಶ್ವರ ದರ್ಶನ ಆಗಿದೆ ಹೋಗ್ತಾನೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಅಷ್ಟೇ ತುಂಬ ಚೆನ್ನಾಗಿದೆ ಮಹಾಕಾಳೇಶ್ವರ ದೇವಸ್ಥಾನ.
ಹೇಳಿದ್ರೇನೆ ಹಿಂದ್ಗಡೆ ತುಂಬಾ ದೇವಸ್ಥಾನಗಳಿದೆ. ಮಹಾಕಾಳೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ನಾನು ಯಜ್ಞ ಕುಂಡಗಳ ಬಗ್ಗೆನೂ ತೋರಿಸಿದ್ದೀನಿ, ಯಾಗ ಮಾಡ್ತಾ ಇರ್ತಾರೆ ಅವಾಗ ಅವಾಗ ನೀವು ನೋಡ್ಬೋದು. ಇಲ್ಲಿ ಬಂದ್ರೆ ನೋಡಿ ಬಹಳಷ್ಟು ಅದ್ಭುತವಾಗಿದೆ ಈ ಒಂದು ತಾಣ ಏನಿದೆ ಉಜ್ಜಯಿನಿಯ ಮಹಾಕಾಳೇಶ್ವರ ಅಂತ ಹೇಳಿದ್ರೆ ಅಷ್ಟೊಂದು ಪವಿತ್ರತೆ ಇರ್ತಕ್ಕಂಥದ್ದು. ಕ್ಷಿಪ್ರಾ ನದಿಯ ದಡದಲ್ಲಿ ಇರ್ತಕ್ಕಂಥದ್ದು. ಇನ್ನು ಕುಂಭಮೇಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಪ್ರತಿ 12 ವರ್ಷಕ್ಕೊಂದ್ಸರಿ ಇಲ್ಲಿ ಕುಂಭಮೇಳ ಬರುತ್ತೆ. ಸೊ ಆ ಒಂದು ನದಿನ ನಿಮಗೆ ತೋರಿಸ್ತೀನಿ. ಕ್ಷಿಪ್ರಾ ನದಿ ಅಂತ ಹೇಳ್ತಾರೆ, ಕ್ಷಿಪ್ರಾ ನದಿ. ಆ ಒಂದು ನದಿಗೆ 12 ವರ್ಷಕ್ಕೊಂದ್ಸರಿ ಕುಂಭಮೇಳ ನಡೆಯುತ್ತೆ. ಆ ಕುಂಭಮೇಳದ ಬಗ್ಗೆ ತಿಳಿಸ್ಕೊಡ್ತೀನಿ, ಉಜ್ಜಯಿನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗಕ್ಕೆ ಮಧ್ಯಾಹ್ನದ ಆ ಒಂದು ಮಹಾಮಂಗಳಾರತಿ ಪೂಜೆ ನಡೀತಾ ಇದೆ. ಆ ಒಂದು ಸೌಂಡನ್ನು ಕೇಳಿ ನೀವು ಖಂಡಿತವಾಗಲೂ ಎಷ್ಟು ಅದ್ಭುತವಾಗಿದೆ ಅಂತೇಳಿ. ಜಾಗ ಇರ್ತಕ್ಕಂಥದ್ದು ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇರ್ತದೆ ದೇವಸ್ಥಾನ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕುಂಡ ಇದೆ, ಗೋಮತಿ ಕುಂಡ ಅಂತ ಹೇಳ್ತಾರೆ. ಸೊ ಈ ಒಂದು ಗೋಮತಿ ಕುಂಡ ಏನಿದೆ, ಈ ಒಂದು ಕುಂಡದ ವಿಶೇಷತೆ ಏನು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಹಳಷ್ಟು ಪವಿತ್ರತೆ ಇರ್ತಕ್ಕಂಥ ಈ ಒಂದು ಕುಂಡ ಅಲ್ಲ, ಇಲ್ಲಿ ಇರ್ತಕ್ಕಂಥದ್ದೇ ಈ ಒಂದು ಗೋಮತಿ ಕುಂಡ. ಈ ಒಂದು ಕುಂಡ ವಿಶೇಷತೆ ಏನಂತ ಹೇಳಿದ್ರೆ, ಒಮ್ಮೆ ಶ್ರೀಕೃಷ್ಣ ಈ ಒಂದು ಜಾಗದಲ್ಲಿ ನೆಲೆಸ್ತಾರೆ, ಈ ಒಂದು ಇರ್ತಕ್ಕಂಥ ಸಂದಿಪ್ತ ಆಶ್ರಮದಲ್ಲಿ, ಈ ಆಶ್ರಮದಲ್ಲಿ ನೆಲೆಸ್ತಕ್ಕಂಥ ಟೈಮ್ನಲ್ಲಿ ಅವರು ಅಭಿಷೇಕಕ್ಕೋಸ್ಕರ ನೀರು ಬೇಕಾಗತ್ತೆ, ಆ ಒಂದು ಗಂಗಾ ಜಲ. ಆ ಕಾರಣಕ್ಕೋಸ್ಕರ ಹನುಮಂತ ತಂದು ಕೊಡ್ತಾರೆ ಎಲ್ಲಿಂದ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಇದ್ದಂಥ ಸಮಯದಲ್ಲಿ ಹನುಮಂತ ಪೂರ್ತಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ನದಿಯ ಒಂದು ಪವಿತ್ರ ನೀರೇನಿರುತ್ತೆ ಆ ಒಂದು ನೀರನ್ನು ತಗೊಬಂದು ಈ ಒಂದು ಕುಂಡದಲ್ಲಿ ಹಾಕ್ತಾರೆ. ಆ ಕಾರಣಕ್ಕೋಸ್ಕರ ಅಷ್ಟೇ ಪ್ರತೀತಿ ಇದೆ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ನೀರನ್ನು ಮುಟ್ಟಬೋದು, ಮತ್ತು ಆ ನೀರನ್ನು ಒಂದು ತಾಮ್ರದ ಚೊಂಬು ಅದರಲ್ಲಿ ತಗೊಂಡೋಗಿ ನೀವು ಅದರ ಮುಖಾಂತರ ಶಿವನಿಗೆ ಅಭಿಷೇಕವನ್ನು ಮಾಡ್ಬೋದು. ಅಷ್ಟೇ ಪವಿತ್ರತೆ ಇರ್ತಕ್ಕಂಥ ಈ ಒಂದು ನೀರು. ಯಾಕೆಂದರೆ ಈ ಒಂದೇ ಕುಂಡದಲ್ಲಿ, ಗೋಮತಿ ಕುಂಡ ಅಂತ ಹೇಳ್ತಾರೆ, ಈ ಒಂದು ಒಂದೇ ಕುಂಡದಲ್ಲಿ ಎಲ್ಲ ನದಿಯ ನೀರು ಕೂಡ ಬೆರೆತಿದೆ. ಆ ಕಾರಣಕ್ಕೋಸ್ಕರ, ಯಾಕೆಂದರೆ ಶ್ರೀಕೃಷ್ಣ ಈ ಜಾಗದಲ್ಲಿ ಬಂದಂಥ ಸಮಯದಲ್ಲಿ ಈ ಜಾಗ ಅಷ್ಟೇ ಅದ್ಭುತವಾಗಿರುತ್ತೆ. ಅವರ ತಮ್ಮ ಅತ್ಯ ಅಮೂಲ್ಯವಾದಂಥ ಒಂದು ಕ್ಷಣವನ್ನು ಕಳಲಿಕ್ಕೋಸ್ಕರ ಶ್ರೀಕೃಷ್ಣ ಈ ಜಾಗದಲ್ಲಿ ನೆಲೆಸ್ತಾರೆ ಕೆಲವು ಸಮಯಗಳ ಕಾಲ. ಆ ಒಂದು ಸಮಯದಲ್ಲಿ ಈ ಒಂದು ಕುಂಡ ಏನಿದೆ ಸ್ಥಾಪನೆ ಮಾಡಲಾಗಿದೆ. ಸ್ಥಾಪನೆ ಅಂತ ಹೇಳಿದ್ರೆ ಈ ಒಂದು ಕುಂಡಕ್ಕೆ ಎಲ್ಲ ನದಿಯ ನೀರನ್ನು ತಂದು ಹಾಕಿದಂಥ ಸಮಯದಲ್ಲಿ ಆವಾಗ ಪವಿತ್ರತೆ ಹೆಚ್ಚಾಗತ್ತೆ, ಈ ನೀರಿನಿಂದ ಅಭಿಷೇಕ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರತೀತಿ. ಸೊ ಅಷ್ಟೇ ಅದ್ಭುತವಾಗಿದೆ ಇದು. ನೋಡಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಉಜ್ಜಯಿನಿ ಮಹಾಕಾಳೇಶ್ವರ ಟೆಂಪಲ್. ಉಜ್ಜಯಿನಿ ಮಹಾಕಾಳೇಶ್ವರ ದೇವಸ್ಥಾನದ ಹಿಂಭಾಗದಲ್ಲೇ ಈ ಒಂದು ಗೋಮತಿ ಕುಂಡ ಇದೆ. ಸೊ ಇಲ್ಲಿಗೆ ನಿಮಗೆ ಫ್ರೀ ಎಂಟ್ರಿ ಇಲ್ಲ, ಟಿಕೆಟ್ ಇದೆ, ಟಿಕೆಟ್ ಸಿಗತ್ತೆ, ಟಿಕೆಟ್ ತೊಗೊಂಡು ನೀವು ಹೋಗ್ಬೋದು. ಅಷ್ಟೇ ಅದ್ಭುತವಾಗಿದೆ. ಸೊ ನೀವು ನೋಡ್ಬೋದು ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಶಿವಲಿಂಗಗಳು. ಮತ್ತು ಇಲ್ಲೂ ಒಂದಿದೆ ನೋಡಿ, ಹನುಮಾನ್ಜಿ ಏನಿದ್ದಾರೆ, ಆಂಜನೇಯ ಸ್ವಾಮಿಯ ಒಂದು ಸ್ಟ್ಯಾಚು ಕೂಡ ಇದೆ ಈ ಒಂದು ಗೋಮತಿ ಕುಂಡದಲ್ಲಿ. ಅಷ್ಟೇ ಒಂದು ವಿಶೇಷತೆ ಇರೋ ಕಾರಣ ಈ ಒಂದು ಗೋಮತಿ ಕುಂಡ ಪವಿತ್ರತೆ ಅಂತ ಹೇಳ್ತಾರೆ. ಯಾಕೆಂದರೆ ನೀವೇ ತಿಳ್ಕೊಳ್ಳಿ, ಒಂದು ನದಿ ನೀರೇ ಎಷ್ಟು ಶ್ರೇಷ್ಠ ಇರುತ್ತೆ, ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ನದಿಯ ನೀರನ್ನು ಇಲ್ಲಿ ತಂದು ಹಾಕಲಾಗಿದೆ ಅಂತ ಹೇಳಿದ್ರೆ ಆ ಒಂದು ಸಮಯದಲ್ಲಿ ಎಷ್ಟು ಪವಿತ್ರತೆ ಇರ್ಬೋದು ಈ ನೀರಿಗೆ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. Thank you.